ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಪೂರ್ವಿ ಜಯರಾಜ್. ನಾನು ಡಾಕ್ಟರ್ ಆಫ್ ಆಲ್ಟರ್ನೇಟಿವ್ ಮೆಡಿಸಿನ್. ಶನಿವಾರದ ಶಾರದೆಯ ಜ್ಞಾನಸುದೆ ವಿಶೇಷವಾದ ಸಂಚಿಕೆಗೆ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ನಾವು ಹಂಚಿಕೊಂಡಂತಹ ಸಣ್ಣ ಕಥೆಗಳನ್ನು ತುಂಬ ಇಷ್ಟಪಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಈ ಥರದ್ದೇ ಸಾಕಷ್ಟು ಕಥೆಗಳನ್ನು ನಮ್ಮ ಪ್ಲೇಲಿಸ್ಟಲ್ಲಿ ನೀವು ವೀಕ್ಷಿಸಬಹುದು ಕೂಡ. ಇನ್ನೂ ಮುಂದೆ ಸಾಕಷ್ಟು ಈ ಥರ ರೋಚಕವಾದ ಆಧ್ಯಾತ್ಮಿಕ ತತ್ವ ಇರೋ ಕಥೆಗಳನ್ನು ನಿಮ್ಮ ಜೊತೆಯಲ್ಲಿ ಖಂಡಿತವಾಗಿಯೂ ಹಂಚಿಕೊಳ್ತೀವಿ. ಇವತ್ತಿನ ಸಂಚಿಕೆಯಲ್ಲಿ ಎರಡು ವಿಶೇಷವಾದ ಕಥೆಗಳನ್ನು ನಿಮಗೋಸ್ಕರ ಹೊತ್ತು ತಂದಿದ್ದೀವಿ. ನಂಬಿಕೆ, ಫೇತ್, ಬಿಲೀಫ್ ಅನ್ನೋದು ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ನಾವೆಲ್ಲರೂ ಒಂದು ಬಿಲೀಫ್ ಸಿಸ್ಟಮ್ನ ಕ್ಯಾರಿ ಮಾಡ್ತಾ ಇರ್ತೀವಿ. ಇನ್ಫ್ಯಾಕ್ಟ್ ಸಾಕಷ್ಟು ಬಿಲೀಫ್ ಸಿಸ್ಟಮ್ಗಳೇ ನಮ್ಮನ್ನು ನಾವು ಏನು ಆಗಿದ್ದೀವಿ ಅನ್ನೋದನ್ನು ರೆಪ್ರೆಸೆಂಟ್ ಮಾಡುತ್ತೆ. ಈ ಬಿಲೀಫ್ಗೆ ಸಂಬಂಧಪಟ್ಟಂತಹ ಎರಡು ವಿಶೇಷವಾದ ಕಥೆಗಳನ್ನು ಇವತ್ತು ಕೇಳೋಣಂತೆ ಬನ್ನಿ. ಒಮ್ಮೆ ಒಬ್ಬ ಟ್ರಾವೆಲರ್ ಹೀಗೆ ಹಾದಿಯಲ್ಲಿ ಹೋಗಬೇಕಾದ್ರೆ ಒಂದು ದೊಡ್ಡ ಆನೆಯನ್ನು ಒಂದು ಚಿಕ್ಕ ಹಗ್ಗದಲ್ಲಿ ಕಾಲಿಗೆ ಕಟ್ಟಹಾಕಿ ಅದನ್ನು ಹಾಗೆ ಅಲ್ಲೇ ಹಿಡಿದಿಡೋ ಹಾಗೆ ಮಾಡಿರೋದನ್ನು ನೋಡಿದ್ನಂತೆ. ಆತನಿಗೆ ಆಶ್ಚರ್ಯ ಆಯ್ತಂತೆ, ಇಷ್ಟು ದೊಡ್ಡ ಆನೆಗೆ ಈ ಸಣ್ಣ ರೋಪ್ ಅಥವಾ ಹಗ್ಗದಲ್ಲಿ ಕಾಲಿಗೆ ಕಟ್ಟಹಾಕಿ ಇದು ಇಲ್ಲೇ ಉಳ್ಕೊಳ್ಳುತ್ತೆ, ಓಡೋಗಲ್ಲ ಅಂತ ನಂಬ್ಕೊಂಡಿದ್ದಾನಲ್ಲ ಆ ಮಾವುತ, ಹೇಗಪ್ಪ ಇದು ಸಾಧ್ಯ ಅಂತ ಆತನಿಗೆ ಆಶ್ಚರ್ಯ ಆಗುತ್ತೆ. ಅಲ್ಲೇ ಇದ್ದ ಮಾವುತನನ್ನು ಕೇಳ್ತಾನಂತೆ, ಅಲ್ಲ ಸ್ವಾಮಿ, ಇಷ್ಟು ದೊಡ್ಡ ಆನೆಗೆ ದೊಡ್ಡದೊಂದು ಕೇಜ್ ಮಾಡಿ ದೊಡ್ಡದೊಂದು ಬೀಗ ಹಾಕಿ ನೀವು ಅದು ಎಲ್ಲೂ ಓಡೋ ಹೋಗದೆ ಇರೋ ಥರ ಕಾಪಾಡ್ಕೊಳ್ಬೇಕು. ನೀವು ನೋಡಿದ್ರೆ ಒಂದು ಸಣ್ಣ ಹಗ್ಗನ ಒಂದೇ ಒಂದು ಕಾಲು ಕಟ್ಟಾಕಿ ಅದು ಅಲ್ಲೇ ಉಳ್ಕೊಳ್ಳುತ್ತೆ ಅನ್ನೋ ಕಲ್ಪನೆಯಲ್ಲಿದ್ದೀರಲ್ಲ, ಒಳ್ಳೆ ತಮಾಷೆ ಸರ್, ಆನೆಗೆ ಎಷ್ಟು ಬಲ ಇರುತ್ತೆ, ಅದಕ್ಕೆ ಎಷ್ಟು ಹೊತ್ತು ಆ ಹಗ್ಗನ ಕಿತ್ಕೊಂಡು ಓಡೋಗೋಕ್ಕೆ ಅಂತ ಹೇಳಿದ್ನಂತೆ. ಆಗ ಮಾವುತ ಹೇಳಿದ್ನಂತೆ, ಇಲ್ಲ ಸರ್, ನೀವೇ ತಪ್ಪು ತಿಳ್ಕೊಂಡಿದ್ದೀರಾ, ಈ ಆನೆ ತುಂಬ ಚಿಕ್ಕ ಮರಿ ಆಗಿತ್ತಲ್ಲ, ಆಗ್ಲೇ ನಾವು ಈ ಹಗ್ಗನ ಇದೇ ಸೈಜಿನ ಹಗ್ಗನ ಅದ್ರದ್ದು ಒಂದು ಕಾಲಿಗೆ ಕಟ್ಟು ಹಾಕಿದ್ವಿ. ಆಗ ಅದು ಸುಮ್ಮನೆ ಏನೂ ಇರಲಿಲ್ಲ, ಸತತ ಪ್ರಯತ್ನವನ್ನು ಮಾಡ್ತು ಆ ಹಗ್ಗನ ಕಿತ್ಕೊಂಡು ಓಡೋಗೋಕ್ಕೆ. ಬಟ್ ಎಷ್ಟೇ ಪ್ರಯತ್ನ ಮಾಡಿದ್ರೂ ಅದಕ್ಕೆ ಆ ಹಗ್ಗನ ಕಿತ್ತು ಅದರಿಂದ ತಪ್ಪಿಸ್ಕೊಂಡು ಹೋಗೋಕ್ಕೆ ಸಾಧ್ಯ ಆಗಲಿಲ್ಲ. ಬಟ್ ಬೆಳೀತಾ ಬೆಳೀತಾ ಅದು ಆ ಹಗ್ಗದ ಭಾರವನ್ನು ಸುಲಭವಾಗಿ ಕಿತ್ಕೊಂಡು ಓಡೋಗೋ ಕೆಪಾಸಿಟಿಯನ್ನು ಹೊಂದಿದ್ರೂ ಕೂಡ ಅದರಲ್ಲಿ ಒಂದು ಮೇಜರ್ ಬದಲಾವಣೆ ಆಯಿತು. ಅದೇನು ಗೊತ್ತಾ, ಅದರ ಬಿಲೀಫ್ ಸಿಸ್ಟಮಲ್ಲಿ ಒಂದು ವಿಷಯ ಲಾಕ್ ಆಯಿತು. ಏನಂತ, ನಾನು ಎಷ್ಟೇ ಪ್ರಯತ್ನ ಪಟ್ಟರು ಈ ಹಗ್ಗನ ಕಿತ್ತಾಕಿ ಹೋಗೋಕ್ಕೆ ಸಾಧ್ಯ ಇಲ್ಲ ಅಂತ. ಆದ್ದರಿಂದ ಪ್ರಯತ್ನ ಮಾಡಿದ್ರೂ ನಾನು ಹೇಗಿದ್ರೂ ತಪ್ಪಿಸ್ಕೊಂಡು ಹೋಗೋಕ್ಕಾಗಲ್ಲ ಅಂಥೇಳಿ ಅದು ಪ್ರಯತ್ನ ಮಾಡೋದನ್ನು ನಿಲ್ಲಿಸ್ಬಿಟ್ಟಿದೆ. ಆನೆ ದೊಡ್ಡದಾಗ್ತಾ ಇದ್ದ ಹಾಗೆ ಸಣ್ಣದೊಂದು ಹಗ್ಗವನ್ನು ಸುಲಭವಾಗಿ ನಾನು ಕಿತ್ಕೊಂಡು ಹೊರಟೋಗ್ಬೋದು ಅನ್ನೋ ನಂಬಿಕೆಯನ್ನು ಮತ್ತೆ ಜಾಗೃತ ಮಾಡಿಕೊಂಡೇ ಇಲ್ಲ. ಇನ್ಫ್ಯಾಕ್ಟ್ ಇಷ್ಟು ವರ್ಷಗಳಾದರೂ ಸಣ್ಣ ವಯಸ್ಸಿನಲ್ಲಿ ಡೆವಲಪ್ ಆದ ಆ ಬಿಲೀಫ್ ಅದರ ಮನಸ್ಸಿನಲ್ಲಿ ಎಷ್ಟು ಆಳವಾಗಿ ಕೂತಿದೆ ಅಂದರೆ, ನಾನು ಪ್ರಯತ್ನ ಪಟ್ಟರು ತಪ್ಪಿಸ್ಕೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಂಬಿ ಅದು ಅಲ್ಲೇ ನಿಂತಿರುತ್ತೆ. ನೀವು ಅದಕ್ಕೆ ದೊಡ್ಡದೊಂದು ಏನೋ ಬೇಡಿಯನ್ನೋ ಅಥವಾ ಕೇಜನ್ನೋ ಅಥವಾ ಲಾಕನ್ನೋ ಹಾಕೋ ಅವಶ್ಯಕತೆಯೇ ಇಲ್ಲ. ಆ ಆನೆಯ ನಂಬಿಕೆ ಎಷ್ಟು ಆಳವಾಗಿ ಕೂತಿದೆ ಅಂದರೆ, ನಾನು ಅದೇ ಸಣ್ಣ ಹಗ್ಗವನ್ನು ಪ್ರತಿನಿತ್ಯ ಅದರ ಕಾಲಕ್ಕೆ ಕಟ್ತೀನಿ, ಅದು ನನ್ನನ್ನು ಕಟ್ಟು ಹಾಕಿದ್ದಾರೆ, ಅದರಿಂದ ನಾನು ಇಲ್ಲಿಂದ ಮೂವ್ ಮಾಡೋಕ್ಕಾಗಲ್ಲ ಅಂತ ಅಲ್ಲೇ ನಿಂತಿರುತ್ತೆ ಅಂತ ಹೇಳ್ತಾನಂತೆ. ಆಗ ಆ ಟ್ರಾವೆಲರ್ಗೆ ತುಂಬ ಆಶ್ಚರ್ಯ ಆಗುತ್ತೆ. ನಿಮ್ಮೆಲ್ರಿಗೂ ಹೇಗೆ ಆಶ್ಚರ್ಯ ಆಯಿತೋ ಅದೇ ರೀತಿ ಇದು ಕೇವಲ ಕತೆ ಅಲ್ಲ, ವಾಸ್ತವ. ನೀವು ಯಾವತ್ತಾದರೂ ಈ ಮಾವುತರನ್ನ ಮಾತಾಡ್ಸೋಕ್ಕೊಂದು ಅವಕಾಶ ಸಿಕ್ಕಿದ್ರೆ ಕೇಳಿ, ಬೇಕಾದರೆ ಚಿಕ್ಕ ವಯಸ್ಸಿನಲ್ಲಿ ಕಟ್ಟಿರೋ ಆ ಹಗ್ಗ ದೊಡ್ಡದಾಗಿ ಆನೆ ಬೆಳೆದರೂ ಕೂಡ ಅಷ್ಟೇ ಉಪಯೋಗಕ್ಕೆ ಬರುತ್ತೆ ಆತನಿಗೆ. ಯಾಕೆಂದರೆ ಒಂದು ಸತಿ ಆ ಬಿಲೀಫನ್ನು ಅದು ಡೆವಲಪ್ ಮಾಡಿಕೊಂಡ್ಮೇಲೆ ಅದರ ಬಿಲೀಫಿನ ವಿರುದ್ಧ ಅದೇ ಹೋಗೋಕ್ಕಾಗಲ್ಲ. ಇದು ಕೇವಲ ಆನೆ ಕತೆ ಅಲ್ಲ ವೀಕ್ಷಕರೇ, ನನ್ನ ನಿಮ್ಮ ಎಲ್ಲರ ಕತೆ. ನಾವು ಯಾವ ಬಿಲೀಫನ್ನು ಡೆವಲಪ್ ಮಾಡ್ಕೊಂಡಿರ್ತೀವೋ, ಯಾವುದನ್ನು ಸಾಕಷ್ಟು ಚೆನ್ನಾಗಿ ಸಾಕಿ ದಷ್ಟಪುಷ್ಟವಾಗಿ ಬೆಳೆಸಿರ್ತೀವೋ, ಅದೇ ನಂಬಿಕೆನೇ ನಮ್ಮನ್ನು ರನ್ ಮಾಡ್ತಾ ಹೋಗುತ್ತೆ, ಪ್ರೋಗ್ರಾಮ್ ಮಾಡ್ತಾ ಹೋಗುತ್ತೆ. ಇದು ಕೇವಲ ಪಾಸಿಟಿವ್ ಬಿಲೀಫ್ ಅಷ್ಟೇ ಅಲ್ಲ, ನೆಗೆಟಿವ್ ಬಿಲೀಫ್ ಕೂಡ ತುಂಬಾ ಸತ್ಯ. ಅಂದರೆ ಯಾವುದೋ ಒಂದು ನೆಗೆಟಿವ್ ಬಿಲೀಫ್ ಸಿಸ್ಟಮ್ನ ನಾವು ಡೆವಲಪ್ ಮಾಡಿಕೊಂಡು ಇದು ನನ್ನ ಕೈಲಿ ಸಾಧ್ಯ ಇಲ್ಲ ಅಥವಾ ನನಗಿದು ಮಾಡೋಕ್ಕಾಗಲ್ಲ, ಫಾರ್ ಎಕ್ಸಾಂಪಲ್ ನನಗೆ ಸ್ಟೇಜ್ ಮುಂದೆ ಮಾತಾಡೋಕ್ಕಾಗಲ್ಲ, ನನಗೆ 10 ಜನದ ಹತ್ರ ಸೋಷಲೈಸ್ ಆಗೋಕ್ಕಾಗಲ್ಲ ಅಂತಾನೋ, ಅಥವಾ ಕತ್ಲಲ್ಲಿ ನಂಗೆ ಇರೋಕ್ಕಾಗಲ್ಲ, ಇತ್ಯಾದಿ ಯಾವುದ್ಯಾವುದೋ ನೆಗೆಟಿವ್ ಬಿಲೀಫ್ ಸಿಸ್ಟಮ್ಗಳನ್ನು ಡೆವಲಪ್ ಮಾಡ್ಕೊಂಡಿರ್ತೀವಿ. ಎಷ್ಟೋ ಸತಿ ಅದು ಒಂದು ಸ್ಟೆಪ್ ಮುಂದಕ್ಕೆ ಹೋಗಿ ಈ ಥರದ ವ್ಯಕ್ತಿಗಳನ್ನು ನಂಬಬಾರ್ದು, ಈ ರೀತಿ ಜಾತಿಯವರೆಲ್ಲ ಹೀಗೆ ಅಂತಾನೋ, ಈ ರೀತಿ ಬೇರೆ ಬೇರೆ ಥರದ ನೆಗೆಟಿವ್ ರಾಂಗ್ ಬಿಲೀಫ್ ಸಿಸ್ಟಮ್ಗಳನ್ನು ಪ್ರೋಗ್ರಾಮ್ ಮಾಡ್ಕೊಂಡಿರ್ತೀವಿ.
ಎಷ್ಟೋ ಸರಿ ಇದು ಜಡ್ಜ್ಮೆಂಟಲ್ ಆಗಿ ಜಗಳಗಳಿಗೆ, ಅಸಮಾಧಾನಕ್ಕೆ, ದುಃಖಕ್ಕೆ, ಡಿಪ್ರೆಷನ್ಗೆ ಲೀಡ್ ಮಾಡುತ್ತೆ. ಬಿಲೀಫಿಗೆ ಸಂಬಂಧಪಟ್ಟಾಗೆ ಇನ್ನೊಂದು ಪುಟಾಣಿ ಕತೆ ಹೇಳ್ತೀನಿ ಕೇಳಿ. ಒಂದ್ಸತಿ ಒಂದು ಗುಂಪಿನ ಕಪ್ಪೆಗಳು ಓಡ್ಕೊಂಡು ಹೋಗ್ತಾ ಇದ್ವಂತೆ. ಅದರಲ್ಲಿ ಎರಡು ಕಪ್ಪೆ ಹಳ್ಳಕ್ಕೆ ಬಿದ್ದುಬಿಡುತ್ತೆ. ಸೊ ಈ ಮಿಕ್ಕೆಲ್ಲ ಕಪ್ಪೆಗಳು ಗುಂಪಲ್ಲಿದ್ವಲ್ಲ, ಅದು ಆ ಹಳ್ಳದ ಸುತ್ತ ಗುಂಪು ಹಾಕ್ಕೊಂಡು ಆ ಎರಡೂ ಕಪ್ಪೆಗಳಿಗೆ, ನೀವು ಇದರಿಂದ ಆಚೆ ಬರೋಕ್ಕೆ ಸಾಧ್ಯ ಇಲ್ಲ, ಬಿಡಿ, ಪ್ರಯತ್ನ ಪಡಬೇಡಿ, ಎಗರಿ, ಎನರ್ಜಿ ವೇಸ್ಟ್ ಮಾಡ್ಕೋಬೇಡಿ, ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ, ನೀವು ಅಷ್ಟು ಮೇಲಕ್ಕೆ ಎಗರೋಕ್ಕೆ ಸಾಧ್ಯ ಇಲ್ಲ, ನೀವು ಬದುಕುಳಿಯೋಕ್ಕೆ ಸಾಧ್ಯ ಇಲ್ಲ ಅಂತ ಆ ಗುಂಪಲ್ಲಿರೋ ಎಲ್ಲ ಕಪ್ಪೆಗಳು ಹೊರಗಡೆನೇ ಇದ್ವಲ್ಲ, ಅವು ಕೂಗಿ ಕೂಗಿ ಹೇಳ್ತಾ ಇದ್ವಂತೆ. ಈ ಹಳ್ಳಕ್ಕೆ ಬಿದ್ದ ಎರಡು ಕಪ್ಪೆಗಳಲ್ಲಿ ಒಂದು ಕಪ್ಪೆ ಒಂದೆರಡು ಸತಿ ಪ್ರಯತ್ನ ಪಟ್ಟು, ಇವರೆಲ್ಲ ಹೇಳೋದು ನಿಜ, ನಾನು ಇಷ್ಟೇ ಇಷ್ಟಿದ್ದೀನಿ, ಹಳ್ಳ ಇಷ್ಟು ಆಳವಾಗಿದೆ, ಸಾಧ್ಯನೇ ಇಲ್ಲ ಇಷ್ಟು ಮೇಲಕ್ಕೆ ಎಗರಿ ನಾನು ಬದುಕೋಕ್ಕೆ ಅಂತ ಹೇಳಿ ಅದು ಟ್ರೈ ಮಾಡೋದನ್ನು ಗಿವ್ ಅಪ್ ಮಾಡುತ್ತೆ, ಸುಸ್ತಾಗಿ ಹಾಗೆ ಸತ್ತು ಹೋಗುತ್ತೆ. ಆದರೆ ಇನ್ನೊಂದು ಕಪ್ಪೆ ಪ್ರಯತ್ನ ಪಡೋದನ್ನು ಮಾತ್ರ ನಿಲ್ಲಿಸೋದೇ ಇಲ್ಲ, ಅವರೆಲ್ಲ ಕೂಗ್ತಾ ಇರೋದನ್ನು ನೋಡುತ್ತೆ, ಮತ್ತೆ ಎಗರಕ್ಕೆ ಶುರು ಮಾಡುತ್ತೆ, ಮತ್ತೆ ಎರಡು ನಿಮಿಷ ಬಿಟ್ಟು ಅವರೆಲ್ಲ ಕೂಗ್ತಾ ಇರೋದನ್ನು ಗಮನಿಸುತ್ತೆ, ಇನ್ನೂ ಜೋರಾಗಿ ಎಗರಕ್ಕೆ ಶುರು ಮಾಡುತ್ತೆ. ಮತ್ತೆ ದೃಢ ಸಂಕಲ್ಪದಿಂದ ಅವರೆಲ್ಲ ಕೂಗ್ತಾ ಇರೋದನ್ನು ನೋಡಿ ಜೋರಾಗಿ ಎಗರೇ ಬಿಡುತ್ತೆ, ಹಳ್ಳದಿಂದ ಹೊರಗಡೆ ಬಂದೇ ಬಿಡುತ್ತೆ. ಆ ಎಲ್ಲ ಬೇರೆ ಕಪ್ಪೆಗಳಿಗೆ ತುಂಬ ಶಾಕ್ ಆಗೋಯ್ತಂತೆ. ಅಲ್ಲ, ನೀನು ಎಗರಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಅಂತ ನಾವು ವಸತಿ ಹೇಳಿದ್ರು, ನಿನ್ನ ಜೊತೆಲೇ ಇರೋನು ಎಗರಿ ಒಂದು ಎರಡು ಸತಿ ಪ್ರಯತ್ನ ಪಟ್ಟು ಅದರಲ್ಲಿ ಯಾವುದೇ ಫಲ ಇಲ್ಲದೆ ಸತ್ತೋದ್ರೂ ನೀನು ಮಾತ್ರ ಪ್ರಯತ್ನ ಬಿಡದೆ ಗೆದ್ದು ಬಂದಿಯಲ್ಲ, ಗ್ರೇಟ್ ಅಂತ. ಆದರೆ ಇವ್ರು ಹೇಳೋದೇನು ಆ ಕಪ್ಪೆ ಕೇಳಿಸ್ತಾ ಇರಲಿಲ್ಲ. ಯಾಕೆ ಗೊತ್ತಾ? ಆ ಕಪ್ಪೆಗೆ ಕಿವಿ ಕೇಳಿಸ್ತಾ ಇರಲಿಲ್ವಂತೆ. ಆದ್ರಿಂದನೇ ಆ ಕಪ್ಪೆ ಪ್ರಯತ್ನ ಪಡೋದನ್ನು ನಿಲ್ಲಿಸಲಿಲ್ಲ. ನಿಮ್ಗೆಲ್ರಿಗೂ ನಾನು ಹೇಳೋದು ಅರ್ಥ ಆಯಿತು ಅಂತ ಅನಿಸುತ್ತೆ. ಮೊದಲನೇ ಕಪ್ಪೆಗೆ ಅವರೆಲ್ಲರೂ ನೆಗೆಟಿವ್ ಆಗಿ, ನಿನ್ನ ಕೈಲಿ ಸಾಧ್ಯ ಇಲ್ಲ, ನೀನು ಮಾಡೋಕ್ಕಾಗಲ್ಲ, ನೀನು ಮಾಡೋಕ್ಕಾಗಲ್ಲ ಅಂದ ತಕ್ಷಣ, ಹೌದು ಹೌದು ನಾನು ಇಷ್ಟು ಚಿಕ್ಕದಾಗಿದ್ದೀನಿ, ನಾನು ಹೇಗೆ ಎಗರಕ್ಕೆ ಸಾಧ್ಯ ಅಂತ ಗಿವ್ ಅಪ್ ಮಾಡಿಬಿಡ್ತು. ಎರಡನೇ ಕಪ್ಪೆ ಕಿವಿ ಕೇಳಿಸಿದ್ರೆ ಅದು ಕೂಡ ಮೊದಲನೇ ಕಪ್ಪೆ ಥರ, ಹೌದಲ್ಲ ನೀನು ಸತ್ತೋಗಿದೆಯಾ, ನಾನು ಹೇಗೆ ಬದುಕೋಕ್ಕೆ ಸಾಧ್ಯ ಅಂತ ಇನ್ನೂ ಬೇಗ ಗಿವ್ ಅಪ್ ಮಾಡ್ತಾಯಿತ್ತೋ ಏನೋ. ಆದರೆ ಆ ಎರಡನೇ ಕಪ್ಪೆ ಅವರೆಲ್ಲ ಕೂಗೋದನ್ನು ಕೇವಲ ನೋಡ್ತಾ ಇತ್ತಲ್ಲ, ಅವರೆಲ್ಲ ನನಗೆ ಚೇರ್ ಮಾಡ್ತಾ ಇದ್ದಾರೆ, ನಿನ್ನ ಕೈಲಿ ಆಗತ್ತೆ, ನಿನ್ನ ಕೈಲಿ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ ಅಂತ ಅಂದುಕೊಂಡು ಆ ಕಲ್ಪನೆಯಲ್ಲೇ ಪ್ರಯತ್ನ ಪಟ್ಟು ಬದುಕುಳಿತಂತೆ. ಸೊ ವೀಕ್ಷಕರೇ, ಬಿಲೀಫ್ ಸಿಸ್ಟಮ್ ಅನ್ನೋದು ಹೇಗೆ ವರ್ಕ್ ಆಗುತ್ತೆ ಅಂತ ನಿಮಗೆಲ್ರಿಗೂ ಈಗ ಅರ್ಥ ಆಗಿರ್ಬೋದಲ್ವಾ? ನಾವು ನಮ್ಮ ಜೀವನದಲ್ಲಿ ಈ ಥರದ್ದೇ ಪಾಸಿಟಿವ್ ಮತ್ತು ರೈಟ್ ಬಿಲೀಫ್ ಸಿಸ್ಟಮ್ನ ಪ್ರೋಗ್ರಾಮ್ ಮಾಡ್ಕೊಳ್ಬೇಕು. ಅಕಸ್ಮಾತ್ ನಮ್ಮಲ್ಲಿ ಯಾವುದಾದ್ರೂ ನೆಗೆಟಿವ್ ಪ್ರೋಗ್ರಾಮಿಂಗ್ ಆಗಿದ್ದರೆ ಅದನ್ನು ನಮ್ಮ ಜೊತೆ ನಾವು ಸ್ವಲ್ಪ ಸಮಯ ಕಳೆದು ಐಡೆಂಟಿಫೈ ಮಾಡಿ ಅದನ್ನು ಹೊರಹಾಕೋದಕ್ಕೆ ಏನು ಪ್ರಯತ್ನ ಮಾಡಬೇಕು, ಜಾಗೃತವಾಗೋ ಅಥವಾ ಸುತ್ತ ಮನಸ್ಸಿನ ಮೂಲಕನೋ ಇನ್ನೊಂದು ಪ್ರಯತ್ನದ ಮೂಲಕನೋ ಮಾಡಲೇಬೇಕು. ಇಲ್ಲಾಂದರೆ ನಮ್ಮ ಸೋಲಿಗೆ, ನಮ್ಮ ಸಾವಿಗೆ, ನಮ್ಮ ದುಃಖಕ್ಕೆ ನಾವೇ ಕಾರಣ ಆಗಿ ಬೇರೆಯವ್ರ ಮೇಲೆ ಬರೀ ದೂಷಣೆ ಮಾಡ್ಕೊಂಡು ಇರಬೇಕಾಗತ್ತೆ ಅಷ್ಟೆ. ಈ ಕತೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಬಿಲೀಫ್ ಸಿಸ್ಟಮ್ ಅನ್ನೋದು ನಮ್ಮ ದೇಹದಲ್ಲಿ ಹೃದಯ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಇಂಪಾರ್ಟೆಂಟು. ನಿಮ್ಮ ಬಿಲೀಫನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿಕೊಂಡು ಸರಿಯಾದ ಮಾರ್ಗದಲ್ಲಿ ತೊಗೊಂಡೋಗೋ ಪ್ರಯತ್ನವನ್ನು ಖಂಡಿತವಾಗಿಯೂ ಮಾಡಿ. ಮುಂದಿನ ವಾರ ಇನ್ನೊಂದು ವಿಶೇಷವಾದ ಕಥೆಯ ಜೊತೆ ಮತ್ತೊಮ್ಮೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಈ ಕತೆ ನಿಮ್ಗೆ ಇಷ್ಟ ಆಗಿದ್ದು ಇನ್ನೊಬ್ಬರಲ್ಲೂ ಪಾಸಿಟಿವ್ ಬಿಲೀಫ್ ಸಿಸ್ಟಮಿನ ಪ್ರಾಮುಖ್ಯತೆ ಬಗ್ಗೆ ಹೇಳ್ಕೊಡ್ಬೇಕು ಅಂತ ನಿಮಗೆ ಆಸಕ್ತಿ ಇದ್ದರೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೂ ಇನ್ನೂ ಇದೇ ಥರದ ಸಾಕಷ್ಟು ಕತೆಗಳನ್ನು ಕೇಳಬೇಕು ಅನ್ನೋ ಆಸಕ್ತಿ ಇದ್ದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮತ್ತು ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ. ನಮಸ್ಕಾರ.